ಹಲೋ ಫ್ರೆಂಡ್ಸ್ ವೆಲ್ಕಮ್ ಟೆಕ್ ಸ್ಮಾರ್ಟ್ ಫ್ರೆಂಡ್ಸ್ ಈ ಚೇಂಜ್ ಆಫ್ ಕಾಲೇಜ್ ಬಗ್ಗೆ ಭಾಳ ಸ್ಟೂಡೆಂಟ್ಸ್ ಕೇಳ್ತಾಯಿದ್ರು ಆಮೇಲೆ ಕೆ ಸಿ ಸ್ಟೂಡೆಂಟ್ಸು ಮಸ್ಟ್ ಅಂಡ್ ಶುಡ್ ಅಷ್ಟು ಮಾಡಿ ಯಾಕಂದರೆ ಅವ್ರಿಗೂ ಮುಂದೆ ಗೊತ್ತಾಗುತ್ತೆ ನಿಮ್ಮ ಚೇಂಜ್ ಆಫ್ ಕಾಲೇಜ್ ಮಾಡ್ಕೋಬೋದು ಯಾರಾದರೂ ತಲೆ ಅಂದರೆ ನೆಕ್ಸ್ಟ್ ಇವಾಗ ಯಾವುದಾರ ಕಾಲೇಜ್ ಅಟೆಂಡ್ ಆಗಿ ನೆಕ್ಸ್ಟ್ ಕಾಲೇಜಲ್ಲಿ ಚೇಂಜ್ ಮಾಡ್ಕೋಬೋದು ಅಂತ ಅನ್ಕೊಂಡಿದ್ದರೆ ಇವು ಕಂಪ್ಲೀಟ್ ಆಗಿ ನೋಡಿ ಸೊ ಇವಾಗ ಯಾರು ವಿಡಿಯೋದಲ್ಲಿ ಅವ್ರದ್ದು ಅವರು ನೋಡಿ ಡೀಟೇಲ್ ಆಗಿ ಚೇಂಜ್ ಆಫ್ ಕಾಲೇಜ್ ಪ್ರೊಸೀಜರ್ ಬಗ್ಗೆ ಏನೇನಂತ ಡೀಟೇಲ್ ಹೇಳ್ತೀನಿ ಫ್ರೆಂಡ್ಸ್ ಇದಕ್ಕೂ ಮುಂಚೆ ನಮ್ಮ ಸಣ್ಣ ಸಬ್ ಮಾಡಿ ದಯವಿಟ್ಟು ಸಬ್ಸ್ಕಾಂ ಮಕ್ಕಳು ಹಾಗೂ ಬೆಲ್ಲಕ್ಕೂ ಇದೇ ರೀತಿಯೂ ಕಂಪ್ಯೂಟ್ ಸಬ್ಜೆಕ್ಟ್ ಕೊಡ್ತಾಯಿರ್ತೀನಿ ನಿಮಗೆ ಓಕೆ ಮೊದಲಿಗೆ ಚೇಂಜ್ ಆಫ್ ಕಾಲೇಜ್ಗೆ ಎರ ಎಲಿಜಿಬಲ್ ಅಂತ ಕೇಳಿ ಎಲ್ಲರೂ ಎಲಿಜಿಬಲ್ಲು ಅದೇ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಏನಂದರೆ ನಿಮ್ಮದು ಎಲ್ಲ ಕ್ಲಿಯರ್ ಇರಬೇಕು ಅಂದರೆ ನಿಮ್ಮದು ಇವಾಗ ನೀವು ಇದು ಯಾವಾಗ ಮಾಡ್ಬೋದು ಅಂದರೆ ಥರ್ಡು ಫಿಫ್ತು ಸೆವೆಂತ್ ಸೆಮಿಸ್ಟರಲ್ಲಿ ನೀವು ನಿಮ್ಮದು ಕ ಚೇಂಜ್ ಆಫ್ ಕಾಲೇಜನ್ನ ನೀವು ಮಾಡ್ಕೊಬೋದು ಎಲ್ಲಿ ಬೇಕಾದರೆ ಕಾಲೇಜನ್ನ ತೊಗೊಬೋದು ಆದರೆ ಎರಡು ಕಡೆ ಎನ್ ಓರ್ ಸಿ ತೊಗೊಂಬರ್ಬೇಕು ಅಂದರೆ ನಾ ಅವ್ರಿಗೆ ಅವ್ರು ಎರಡು ಕಡೆ ಎನ್ ಒರ್ ಸಿ ಅಂದರೆ ಅವರು ಬರ್ಕೊಡ್ಬೇಕು ನೀವು ಯಾವ ಕಾಲೇಜ್ ಹೋಗ್ತಿಲ್ಲ ಅವ್ರಿಗೆ ಕೊಡಬೇಕು ಎನ್ ಅಂತ ಒಂದು ಲೆಟ್ರ್ ಕೊಡಬೇಕಾಗುತ್ತೆ ನಮ್ಗೆ ಯಾವುದೇ ಅಬ್ಜೆಕ್ಷನ್ ಇಲ್ಲ ಅಂತ ಇನ್ನೊಂದು ಕಾಲೇಜವ್ರು ನೀವು ಅಲ್ಲಿ ನಿಮ್ಮ ಕಾಲೇಜ್ ಇರುತ್ತೆ ನಿಮ್ಮ ಕಾಲೇಜವ್ರು ಕೂಡ ಎನ್ ಓರ್ ಸಿ ಕೊಡಬೇಕು ಎರಡು ಎನ್ ಸಿನ ತೊಗೊಂಡು ನೀವು ವಿ ಟಿ ಯು ಕೊಡಬೇಕಾಗುತ್ತೆ ಓಕೆ ಅಷ್ಟು ಫೀಸು ಅಂತ ಎಲ್ಲ ಹೇಳ್ತೀನಿ ನಿಮಗೆ ವಿ ಟಿಯು ಟು ಆಟೋನಮಸ್ ಹೋಗೋಕ್ಕೆ ಏನು ಫೀಸು ಆಮೇಲೆ ಅಟೋನಮಸ್ ಟು ವಿ ಟಿಯುಗೆ ವಿ ಟಿಯಿಂದ ವಿ ಟಿಯು ಕಾಲೇಜಸ್ಗೆ ಸಟನ್ ಅಮೌಂಟ್ ಇದೆ ಆಮೇಲೆ ಸರ್ಟನ್ ರೆಗ್ಯುಲೇಷನ್ ಇದೆ ನಿಮ್ಮದು ಪ್ರಿವಿಯಸ್ ಸೆಮಿಸ್ಟರ್ದು ಎಲ್ಲ ಕ್ಲಿಯರ್ ಇರಬೇಕು ನೀವು ಫಾರ್ ಎಕ್ಸಾಂಪಲ್ ಥರ್ಡ್ ಸೆಮಿಸ್ಟರ್ನಾಗ ಏನು ಚೇಂಜ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಸಮ್ ಸೆಕೆಂಡ್ ಎಲ್ಲ ಕ್ಲಿಯರ್ ಇರಬೇಕು ಆಮೇಲೆ ಎರಡು ಕಾಲೇಜರು ಒಪ್ಪಿಗೆ ಕೊಡಬೇಕು ಆಮೇಲೆ ಸರ್ಟನ್ ಅಮೌಂಟ್ ಇದೆ ಅದು ಇವಾಗ ವಿಟು ಟು ಆಟೋ ವಿಟು ಆಟೋನಮಸ್ ಟು ವಿಟ್ಯೂಗೆ ಹೋಗಬೇಕಂದ್ರೆ ಫೈವ್ ತೌಸಂಡ್ ಇದೆ ಅದೇ ವೀಟ್ಯೂ ವಿ ಟ್ಯೂ ಟು ವಿಟ್ಯೂ ಹೋಗ್ಬೇಕಾದ್ರೆ ಫಿಫ್ಟೀನ್ ತೌಸಂಡ್ ಇದೆ ಈ ರೀತಿ ಸಂಥಿಂಗ್ ಸಮಥಿಂಗ್ ಇದೆ ನಾನು ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಪಿ ಡಿ ಎಫ್ ಇದೆ ಒಂದು ಅವ್ರದ್ದು ನೋಟಿಫಿಕೇಷನು ಈ ವರ್ಷದ್ದು ಚೇಂಜ್ ಆಫ್ ಕಾಲೇಜ್ ಇನ್ನೂ ಬಿಟ್ಟಿಲ್ಲ ಬಿಡ್ತಾರೆ ವೇಟ್ ಮಾಡಿ ಭಾಳ ಸ್ಟೂಡೆಂಟ್ಸ್ ಅದಕ್ಕೋಸ್ಕರ ವೇಸ್ಟ್ ಇದು ಇದ್ದಾರೆ ನನಗೆ ಈ ವರ್ಷದ್ದು ವಿಟ್ಯೂದು ಚೇಂಜ್ ಆಫ್ ಕಾಲೇಜು ಇನ್ನೂ ಇನ್ನೂ ಅನೌನ್ಸ್ ಆಗಿಲ್ಲ ನೋಟಿಸ್ ನೋಟಿಸ್ ಅನೌನ್ಸ್ ಆಗಿಲ್ಲ ಆದರೆ ಇದು ಬಿಡ್ತಾರೆ ಬಿಟ್ಟು ಟೆನ್ ಡೇಸಲ್ಲಿ ನಿಮಗೆ ನೀವು ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ಆಪ್ಷನ್ ಇರುತ್ತೆ ಓಕೆ ಈಗ ನೆಕ್ಸ್ಟು ವಿಡಿಯೋ ಪ್ಲೇ ಆಗುತ್ತೆ ನೋಡಿ ಎಲ್ಲ ವಿತ್ ಪಿ ಡಿ ಎಫ್ಸು ವಿಡಿಯೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟಿಕೆಟ್ ಸ್ಮಾರ್ಟ್ ಫ್ರೆಂಡ್ಸ್ ಇವತ್ತು ನಾನು ವಿ ಟಿ ಯು ಕಾಲೇಜಸ್ಸು ಚೇಂಜ್ ಆಫ್ ಕಾಲೇಜು ಮತ್ತು ಚೇಂಜ್ ಆಫ್ ಬ್ರ್ಯಾಂಚ್ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ಓಕೆ ಇದರಲ್ಲಿ ನೀವು ವಿ ಟಿ ಯು ಟು ಆಟೋನಮಸ್ ಹೋಗ್ಬೋದು ಆಟೋನಮಸಿಂದ ವಿ ಟಿ ಹೋಗ್ಬೋದು ಆಮೇಲೆ ಬ್ರ್ಯಾಂಚು ಚೇಂಜ್ ಮಾಡ್ಕೋಬೋದು ಅದ್ರ ಬಗ್ಗೆ ಡಿಟೇಲಾಗಿ ಹೇಳ್ತೀನಿ ನಾನು ಇದು ವಿಡಿಯೋನ ಪೂರ್ತಿ ನೋಡಿ ಓಕೆ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟು ಇವಾಗ ನಿಮ್ಮ ಚೇಂಜ್ ಆಫ್ ಕಾಲೇಜ್ ಮಾಡ್ಕೋಬೇಕಾದ್ರೆ ನೀವು ಯಾವಾಗ ಮಾಡ್ಕೋಬೇಕಂದ್ರೆ ತರ್ಡು ಫಿಫ್ತು ಸೆವೆಂತ್ ಸೆಮಿಸ್ಟ್ರು ಆ್ಯಂಡ್ ನೈನ್ ಸೆಮಿಸ್ಟರ್ ಬಿ ಎ ಬಿ ಎ ಆರ್ಕಿಟೆಕ್ಚರ್ಗೆ ಅವ್ರಿಗೆ ಇವಾಗಟ್ಟ ಚೇಂಜ್ ಮಾಡ್ಬೇಕಾಗುತ್ತೆ ನೀವು ಆಮೇಲೆ ಮಿಡಲೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಓಕೆ ಎಸ್ ಎನ್ ಕೆಟ್ಟಾದ್ರೂ ನಾಟ್ ಎಲಿಜಿಬಲ್ ಫಾರ್ ಚೇಂಜ್ ಎಸ್ ಎನ್ ಕೆಟ್ಟಾದರು ಅದೇ ಕಾಲೇಜಲ್ಲಿ ಇರಬೇಕು ಅವ್ರು ಚೇಂಜ್ ಮಾಡೋಕ್ಕಾಗಲ್ಲ ಬೇರೆ ಕಾಲೇಜ್ಗೆ ನೆಕ್ಸ್ಟು ನೀವು ವಿ ಟಿ ಟು ಅಟೋನಮಸ್ಸು ಮತ್ತು ಆಟೋನಮಸ್ ಟು ವಿ ಟಿ ಹೋಗಬೇಕಂದ್ರೆ ಇದು ತರ್ಡು ಮತ್ತು ಫಿಫ್ತ್ ಸೆಮಿಸ್ಟ್ರಲ್ಲಿ ಅಲ್ಲಿ ಮಾತ್ರ ಚೇಂಜ್ ಮಾಡ್ಕೋಬೋದು ಅದಾದಮೇಲೆ ಬರಲ್ಲ ಅಂದರೆ ಫಾರ್ ಎಕ್ಸಾಂಪಲು ನೀವು ಸೆಕೆಂಡ್ ಸಮು ಮತ್ತು ಫೋರ್ ಸಮ್ ಕೆಮಿಸ್ಟ್ರ್ ಕಂಪ್ಲೀಟ್ ಆದ ತಕ್ಷಣ ನೀವು ನೀವು ಚೇಂಜ್ ಮಾಡ್ಕೋಬೋದು ಓಕೆ ನೆಕ್ಸ್ಟ್ ಇಲ್ಲಿ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟಿಗೆ ವಿ ಟಿ ಯು ಕಾಲೇಜ್ ಟು ವಿ ಟಿ ಯು ಕಾಲೇಜು ಯಾವ ಥರ ಟ್ರಾನ್ಸ್ಫರ್ ಮಾಡ್ಕೋಬೇಕಂತ ಅದ್ರಲ್ಲಿ ಅದರ ರಿಕ್ವೈರ್ಮೆಂಟ್ ಏನಂದರೆ ನೀವು ಥರ್ಡು ಫಿಫ್ತು ಸೆವೆಂತ್ ಸೆಮಿಸ್ಟರಲ್ಲಿ ನೀವು ಚೇಂಜ್ ಮಾಡ್ಕೋಬೋದು ಈ ಚೇಂಜ್ ಮಾಡ್ಕೋಬೇಕಂದ್ರೆ ನೀವು ಪ್ರೀವಿಯಸ್ಸು ಈಗ ಥರ್ಡ್ ಸೆಮಿಸ್ಟರ್ ಫಾರ್ ಎಕ್ಸಾಂಪಲ್ ಥರ್ಡ್ ಸೆಮಿಸ್ಟರ್ ನೀವು ಬೇರೆ ಕಾಲೇಜಲ್ಲಿ ಚೇಂಜ್ ಆಗಬೇಕಂದ್ರೆ ನೀವು ಫಸ್ಟ್ ಟು ಸೆಕೆಂಡ್ ಸೆಮ್ ಕಂಪಲ್ಸರಿ ಎಲ್ಲ ಕ್ಲಿಯರ್ ಆಗಿರಬೇಕು ಆಲ್ ಕ್ಲಿಯರ್ ಆಗಿರಬೇಕು ಯಾವುದು ಬ್ಯಾಕ್ ಆಗಿರ್ಬಾರ್ದು ಇದು ರೂಲ್ಸು ಕಂಪಲ್ಸರಿ ನೆಕ್ಸ್ಟು ಫೀಸ್ ಎಷ್ಟಂದರೆ ಚೇಂಜ್ ಆಫ್ ಕಾಲೇಜ್ಗೆ ಫೈವ್ ತೌಸಂಡು ಮತ್ತು ವಿ ಯುಗೆ ಟೆನ್ ತೌಸಂಡ್ ಈ ಬೋತ್ ಚೇಂಜ್ ಆಫ್ ಬ್ರ್ಯಾಂಚ್ ಆ್ಯಂಡ್ ಎಟ್ ಥರ್ಡ್ ಸೆಮಿಸ್ಟರ್ ಬ್ರ್ಯಾಂಚು ಚೇಂಜ್ ಮಾಡೋದಾದ್ರೆ ಟೆನ್ ತೌಸಂಡ್ ಕೊಡಬೇಕಾಗುತ್ತೆ ಇದು ಡಿಪೆಂಡೆಂಟ್ ಕಾಲೇಜಸ್ಸು ಕಾಲೇಜ್ ಫೀಸು ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ ನೀವು ಕಾಲೇಜ್ ಹೋಗಿ ಕೇಳ್ಕೊಬೋ ಕೇಳ್ಕೊಬೋ ಕೇಳ್ಕೊಬೇಕಾಗುತ್ತೆ ಪ್ರೊಸೀಜರ್ ಏನಂದರೆ ಎನ್ ಒ ಸಿ ಸರ್ಟಿಫಿಕೇಟ್ ತೊಗೋಬೇಕಾಗುತ್ತೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟು ಎರಡು ಕಾಲೇಜಲ್ಲಿ ತೊಗೋಬೇಕಾಗತ್ತೆ ನೀವು ಯಾವ ಕಾಲೇಜಲ್ಲಿ ಇದಿರಲ್ಲ ಆ ಕಾಲೇಜ್ ಯು ವರ್ಸಿ ಮತ್ತು ನೀವು ಯಾವ ಕಾಲೇಜ್ ಹೋಗ್ಬೇಕಂತೀರಲ್ಲ ಅಂತಿರಲ್ಲ ಆ ಕಾಲೇಜ್ ಯು ವರ್ಸಿಟಿ ತಗೋಬೇಕಾಗತ್ತೆ ಓಕೆ ಅದ್ರದ್ದು ನೀವು ಕಾಲೇಜ್ ಹೋದ ತಕ್ಷಣ ನೀವು ಡೀಟೇಲೇ ಹೇಳ್ತಾರೆ ನಿಮಗೆ ನಾನು ಎನ್ ಸಿ ನಾನು ಕಾಲೇಜ್ ಚೇಂಜ್ ಮಾಡಬೇಕಂತ ಅಂದ್ಕೊಂಡಿದ್ದೀನಂದರೆ ನಿಮಗೆ ಹೇಳ್ತಾರೆ ಅದರದ್ದೆಲ್ಲ ಸಬ್ಮಿಟ್ ಅಟಿಸ್ಟೆಡ್ ಕಾಪಿ ಮಾರ್ಕ್ಸ್ ಕಾರ್ಡೆಲ್ಲ ಸಬ್ಮಿಟ್ ಮಾಡಬೇಕಾಗತ್ತೆ ನೀವು ಪ್ರೀವಿಯಸ್ ಸೆಮಿಸ್ಟರ್ದು ಫುಲ್ಲು ಓಕೆ ನೆಕ್ಸ್ಟು ವಿ ಯು ಆಟೋನಮಸ್ ಕಾಲೇಜ್ ಟು ವಿ ಟಿ ಆಟೋನಮಸ್ ಕಾಲೇಜು ಇಲ್ಲಿ ಏನಾಗಿರ್ಬೋದು ಇಲ್ಲಿ ಕಂಪಲ್ಸರಿ ನಿಮಗೆ ಫೈವ್ ಸಿ ಜಿ ಪಿ ಎ ಇದ್ದೇ ಇರಬೇಕು ಓಕೆ ಇಲ್ಲಿ ನಿಮ್ಮದು ಅಟೋನಮಸ್ಸಲ್ಲಿ ಇದ್ದರೆ ನೀವು ಸಿ ಜಿ ಪಿ ಎ ಕಂಪಲ್ಸರಿ ಫೈವ್ ಇದ್ದೇ ಇರಬೇಕು ಓಕೆ ದ ಸ್ಟುಡೆಂಟ್ ಮಸ್ಟ್ ಬಿ ಎಲಿಜಿಬಲ್ ಫೆಂಡ್ ಆಲ್ ರೆಸ್ಪೆಕ್ಟ್ ಟು ಅಡ್ಮಿಷನ್ ಟೇಕ್ ದಿ ನೆಕ್ಸ್ಟ್ ಹೈಯರ್ ಸೆಮಿಸ್ಟರ್ ಎಲಿಜಿಬಲ್ ಆಗಿರಬೇಕು ಎಲ್ಲ ಕಂಪ್ಲೀಟ್ ಆಗಿರಬೇಕು ನಿಮ್ಮದು ಯಾವುದು ಬ್ಯಾಕ್ ಇರಬಾರ್ದು ಆಟೋನಮಸ್ ನೆಕ್ಸ್ಟು ಇದ್ರ ಫೀಸು ಆ ಕಾಲೇಜ್ದು ಅಡ್ಮಿಷನ್ ಫೀ ಎಷ್ಟಿರ್ತಲ್ಲ ಅಷ್ಟು ಫೀ ತುಂಬಬೇಕಾಗುತ್ತೆ ಮತ್ತೆ ಚೇಂಜ್ ಆಫ್ ಕಾಲೇಜ್ ಫೀಸು ಫೈವ್ ತೌಸಂಡ್ ಬಿ ಪಟ್ಟಿದ್ದು ವಿ ಟಿ ವಿ ಟಿ ಟಿಯುಗೆ ಐದು ಸಾವಿರ ರೂಪಾಯಿ ಕೊಡಬೇಕಾಗುತ್ತೆ ಓಕೆ ಇಲ್ಲಿ ಬೇಕಂದ್ರೆ ಇಲ್ಲಿ ರಿಕ್ವೈರ್ಮೆಂಟ್ ಏನು ಬೇಕಂದರೆ ಪ್ರೊಸೀಜರ್ ಏನಂದರೆ ಅಪ್ಲೈ ಫಾರ್ ಸಿಲೆಬಸ್ ಇಕ್ವೆಲ್ ಟು ದಿ ಅಕಾಡೆಮಿ ಕೌನ್ಸಿಲ್ ಆಫ್ ಅಡ್ಮಿಟಿಂಗ್ ದಿ ಕಾಲೇಜ್ ಆ್ಯಂಡ್ ಓಬನ್ ಇಟ್ಸ್ ಕ್ಲಿಯರೆನ್ಸ್ ಆಫ್ಟರ್ ಓಬೇನಿಂಗ್ ದಿ ಈಕ್ವನ್ಸ್ ಸರ್ಟಿಫಿಕೇಟ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ತಗೋಬೇಕಾಗುತ್ತೆ ನೆಕ್ಸ್ಟು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಫ್ರಮ್ ಬೋತ್ ರಿಲೀವಿಂಗ್ ಆ್ಯಂಡ್ ಕಾಲೇಜ್ ಕಾಲೇಜು ಎರಡು ಎರಡರದ್ದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಹೋಗ್ಬೇಕಾಗತ್ತೆ ಆಮೇಲೆ ಅಪ್ಲೈಂಗ್ ವಿ ಟಿ ಯು ವಿತ್ ಚೇಂಜ್ ಆಫ್ ಕೌನ್ಸಿಲ್ ಫೀಸ್ ಫೈವ್ ತೌಸಂಡ್ ಆಗುತ್ತೆ ನೆಕ್ಸ್ಟು ವಿ ಟಿ ಯು ಅಟೋನಮಸ್ ಕಾಲೇಜ್ ಟು ವಿ ಟಿ ಯು ಕಾಲೇಜು ಅಂದರೆ ವಿ ಟಿ ಯು ನಾರ್ಮಲ್ ಕಾಲೇಜ್ ಸ್ಕೀಮು ಇಲ್ಲೂ ಸೇಮ್ ಪ್ರೊಸೀಜರು ಫೈವ್ ಸಿ ಜಿ ಪೇರ್ಬೋದು ಅಟೋನಮಸ್ ನೀವು ವಿ ಟಿ ಹೋಗ್ಬೇಕಂದ್ರೆ ಫೈ ಸಿ ಜಿ ಪಿ ಫೈವ್ ಕಂಪಲ್ಸರಿ ಇರಬೇಕು ಓಕೆ ಎಲ್ಲ ಇದರಿಂದ ಹೈಯರ್ ಸೆಮಿಸ್ಟರ್ ಹೋಗ್ಬೇಕಂದ್ರೆ ನೀವು ಮಸ್ಟ್ ಬಿ ಎಲಿಜಿಬಲ್ ಆಗಿರಬೇಕು ಓಕೆ ಅದ್ರ ಫೀಸು ಟೆನ್ ತೌಸಂಡ್ ಇದೆ ವಿ ಟಿ ಪೇ ಮಾಡಬೇಕಾಗುತ್ತೆ ಆಮೇಲೆ ಚೇಂಜ್ ಆಫ್ ಕಾಲೇಜ್ ಫೀಸು ಫೈವ್ ತೌಸಂಡ್ ಎರಡೂ ಸೇರಿ ಫಿಫ್ಟೀನ್ ತೌಸಂಡ್ ಆಗುತ್ತೆ ಇದಕ್ಕೂ ಪ್ರೊಸೀಜರ್ ಸೇಮು ಆಬ್ಜೆಕ್ಷನ್ ಸರ್ಟಿಫಿಕೇಟ್ ಎರಡು ಕಡೆ ತೊಗೊಂಬರ್ಬೇಕಾಗತ್ತೆ ಇಲ್ಲಿ ನೀವು ಕಾಲೇಜ್ಗೆ ಹೋದರೆ ಅವ್ರು ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಇದ್ರ ಬಗ್ಗೆ ನಿಮಗೆಲ್ಲ ಯಾವ ಎಲ್ಲೆಲ್ಲಿ ಹೋಗಿ ಏನೇನು ಮಾಡಬೇಕು ಎಲ್ಲ ಹೇಳ್ತಾರೆ ಓಕೆ ನೆಕ್ಸ್ಟು ವಿ ಯು ಕಾಲೇಜ್ ಟು ವಿ ಯು ಆಟೋನಮಸ್ ಕಾಲೇಜು ಓಕೆ ಇದು ಸೇಮ್ ಪ್ರೊಸೀಜರು ಸೇಮು ಎಲ್ಲ ಪ್ರೊಸೀಜರ್ ಸೇಮು ಇದು ನೋಡ್ಕೊಳ್ಳಿ ಆಮೇಲೆ ಈ ನೆಕ್ಸ್ಟು ಅದರ್ ಯೂನಿವರ್ಸಿಟಿ ಕಾಲೇಜ್ ಟು ವಿ ಟಿಯು ಕಾಲೇಜು ಬೇರೆ ಯೂನಿವರ್ಸಿಟಿ ಇರುತ್ತಲ್ಲ ಆ ಕಾಲೇಜ್ ಟು ವಿ ಟಿಯು ವಿ ಟಿ ಯುಗೆ ಏನಾಗುತ್ತೆ ಟೆನ್ ಪ್ಲಸ್ ಟು ಆ್ಯಸ್ ಪರ್ ದಿ ವಿ ಟಿ ಕಾಲೇಜ್ ಟೆನ್ ಪ್ಲಸ್ ಟು ಕಂಪಲ್ಸರಿ ಆಗಿರಬೇಕು ನೀವು ಅದರ್ ಯೂನಿವರ್ಸಿಟಿಗೋಗ್ರೆ ಶುಡ್ಯೋಪಾಸಿಟಿ ಸಬ್ಜೆಕ್ಟ್ ಇನ್ ಪ್ರೀವಿಯಸ್ ಸೆಮಿಸ್ಟರ್ ಪ್ರೀವಿಯಸ್ ಸೆಮಿಸ್ಟರ್ ಎಲ್ಲ ಕಂಪ್ಲೀಟ್ ಆಗಿರಬೇಕು ಕ್ಲಿಯರೆನ್ಸ್ ಫ್ರಮ್ ವಿ ಟಿ ಇಸ್ ಮಂಡಟೇರಿ ರಿಸ್ಪೆಕ್ಟ್ ಟು ರೆಕರ್ನ್ಸ್ ಸ್ಟೇಟಸ್ ಆಫ್ ಪೇರೆಂಟ್ ಯೂನಿವರ್ಸಿಟಿ ಅಲ್ಲಿಂದ ವಿ ಟಿ ಯು ಕಂಪಲ್ಸರಿ ಲೆಟ್ರ್ ಬರಬೇಕು ಓಕೆ ನೆಕ್ಸ್ಟು ಸೇಮ್ ಫೀಸು ಅದು ಪ್ರೊಸೀಜರೆಲ್ಲ ಸೇಮೇ ಬೇ ಆದರ್ ಯೂನಿವರ್ಸಿಟು ಇದು ಇದೆಲ್ಲ ಡಿಟೇಲಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ನೀವೇನೋ ಚೇಂಜ್ ಮಾಡ್ಕೋಬೇಕಂದ್ರೆ ನೀವು ಕಾಲೇಜ್ ಹೋಗಿ ಕೇಳಬೇಕಾಗುತ್ತೆ ಹೇಳಿ ನಾನು ಚೇಂಜ್ ಸಬ್ಜೆಕ್ಟು ಚೇಂಜ್ ಆ ಬ್ರ್ಯಾಂಚು ಚೇಂಜ್ ಮಾಡ್ಕೋಬೇಕಾಗುತ್ತೆ ಮಾಡ್ ಮಾಡ್ಕೊಂಡಿದ್ದರೆ ನೀವು ಅದನ್ನು ಕೇಳ್ಬೋದು ಇವಾಗ ಓನ್ಲಿ ಯಾವಾಗಂದರೆ ತರ್ಡು ಫಿಫ್ತು ಮತ್ತು ಸೆವೆಂತು ಅಲ್ಲೇ ನೀವು ಚೇಂಜ್ ಮಾಡ್ಕೋಬೇಕು ಚೇಂಜ್ ಮಾಡ್ಕೋಬೋದು ಓಕೆ ಇದು ನೀವು ಕಾಲೇಜ್ ಹೋಗಿ ಕೇಳಿ ಅವರು ಡಿಟೇಲ್ ಆಗಿ ನನ್ನೆ ಮಾಡ್ತಾರೆ ಓಕೆ ಫ್ರೆಂಡ್ಸ್ ಈ ದಿಸ್ಟ್ ಸಿದ್ದಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಐಸ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್